ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಗೃಹ ಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ. ನಿಮ್ಮೆಲ್ಲರ ಕರತಾಣದೊಂದಿಗೆ ಗಣ್ಯರನ್ನ ಸ್ವಾಗತಿಸಿ ಬಂಧುಗಳೇ. ಗೃಹ ಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಇದೀಗ ಕರ್ನಾಟಕ ಸರ್ಕಾರ ಬಡವರ ಪರವಾದಂತಹ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಹಂತ ಹಂತವಾಗಿ ಅನುಷ್ಠಾನಗೊಳಿಸುತ್ತಿದೆ. 200 ಯೂನಿಟ್ ಗಿಂತ ಕಡಿಮೆ ವಿದ್ಯುತ್ ಬಳಸುತ್ತಿರುವಂತಹ ಅರ್ಹತೆ ಮಿತಿಯಲ್ಲಿರುವ ಎಲ್ಲಾ ಫಲಾನುಭವಿಗಳಿಗೂ ಉಚಿತ ವಿದ್ಯುತ್ ಒದಗಿಸಲಾಗುತ್ತೆ. ಇದು ನೋಡಿ, ಜ್ಯೋತಿ ಬೆಳಗಿದೆ, ಗೃಹ ಜ್ಯೋತಿ ಯೋಜನೆ, ಉಚಿತ ಬೆಳಕು, ಸುಸ್ಥಿರ ಬದುಕು. ಇದು ನಮ್ಮೆಲ್ಲರ ಯೋಜನೆ, ಇದು ನಮ್ಮ ಮನೆಯನ್ನ ಬೆಳಗುವಂತಹ ಯೋಜನೆ, ನಮ್ಮ ಜೇಬಿನಲ್ಲಿ ಹಣವನ್ನ ಉಳಿಸುವಂತಹ ಯೋಜನೆ. ಉಚಿತ ಬೆಳಕು, ಖಚಿತ ಸುಸ್ಥಿರ ಬದುಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಗೃಹ ಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ. ನಿಮ್ಮೆಲ್ಲರ ಕರತಾಣದೊಂದಿಗೆ ಗಣ್ಯರನ್ನ ಸ್ವಾಗತಿಸಿ ಬಂಧುಗಳೇ. ಗೃಹ ಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಇದೀಗ ಕರ್ನಾಟಕ ಸರ್ಕಾರ ಬಡವರ ಪರವಾದಂತಹ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಹಂತ ಹಂತವಾಗಿ ಅನುಷ್ಠಾನಗೊಳಿಸುತ್ತಿದೆ. 200 ಯೂನಿಟ್ ಗಿಂತ ಕಡಿಮೆ ವಿದ್ಯುತ್ ಬಳಸುತ್ತಿರುವಂತಹ ಅರ್ಹತೆ ಮಿತಿಯಲ್ಲಿರುವ ಎಲ್ಲಾ ಫಲಾನುಭವಿಗಳಿಗೂ ಉಚಿತ ವಿದ್ಯುತ್ ಒದಗಿಸಲಾಗುತ್ತೆ. ಇದು ನೋಡಿ, ಜ್ಯೋತಿ ಬೆಳಗಿದೆ, ಗೃಹ ಜ್ಯೋತಿ ಯೋಜನೆ, ಉಚಿತ ಬೆಳಕು, ಸುಸ್ಥಿರ ಬದುಕು. ಇದು ನಮ್ಮೆಲ್ಲರ ಯೋಜನೆ, ಇದು ನಮ್ಮ ಮನೆಯನ್ನ ಬೆಳಗುವಂತಹ ಯೋಜನೆ, ನಮ್ಮ ಜೇಬಿನಲ್ಲಿ ಹಣವನ್ನ ಉಳಿಸುವಂತಹ ಯೋಜನೆ. ಉಚಿತ ಬೆಳಕು, ಖಚಿತ ಸುಸ್ಥಿರ ಬದುಕು. ಬಂಧುಗಳೇ ಗಮನಿಸಿ, 2023 ಜುಲೈ 27ರ ಒಳಗೆ ನೋಂದಾಯಿಸಿರುವ ಅರ್ಹ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಶೂನ್ಯ ಬಿಲ್ ಬರೋದು ಗ್ಯಾರಂಟಿ.